ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ರೀತಿ ಹೇಳ್ತೈತಿ, ಈ ದಿನ ಯಹೋವನು ಉಂಟು ಮಾಡಿದ ದಿನ, ಇದರಲ್ಲಿ ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ ಎಂಬುದಾಗಿ. ಮತ್ತೊಂದು ಆವೃತ್ತಿ ಈ ಒಂದು ಮಧ್ಯವಾರದ ಮಿಷನರಿಯ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ನಾನು ಬಂದಿದ್ದೇನೆ. ಮಿಷನರಿ ಜೀವನ ಚರಿತ್ರೆ ಭಾಗ ಐದು, ಇವತ್ತಿನ ಮಿಷನರಿ ಜೀವನ ಚರಿತ್ರೆ ಒಬ್ಬ ಸ್ತ್ರೀಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸುಸನ್ನಾ ವೆಸ್ಲಿ ಹುಟ್ಟಿದ್ದು ಇಂಗ್ಲೆಂಡ್ ದೇಶದಲ್ಲಿ, ದರ್ಶನ ಇಂಗ್ಲೆಂಡ್ ದೇಶದಲ್ಲಿ. ಸುಸನ್ನಾ ವೆಸ್ಲಿಯು ದೇವರನ್ನು ಪ್ರೀತಿ ಮಾಡುವ ಹಾಗೂ ದೇವರಿಗೆ ಭಯಪಡುವ ಕುಟುಂಬದಲ್ಲಿ ಜನಿಸಿದಳು. ಈಕೆಯು ಬಹಳ ತಲಾಂತು, ಸುಂದರಿ, ಜ್ಞಾನವುಳ್ಳವಳಾಗಿದ್ದಳು. ಬಹಳ ಯವನಕಾಲದಲ್ಲಿ ಅನೇಕ ಗುಣಗಳನ್ನು ಹೊಂದಿದ್ದಳು, ಅವುಗಳು ಮುತ್ತುಗಳಿಗಿಂತ ಪ್ರಾಮುಖ್ಯವಾಗಿದ್ದವು. ಆಕೆಯೊಬ್ಬ ಚಿಂತಕಳಾಗಿದ್ದಳು, ಹಾಗೆ ಅನೇಕ ಪುಸ್ತಕಗಳನ್ನು ಓದಿದ್ದಳು. ಸಾಮ್ಯುವೆಲ್ ವೆಸ್ಲಿಗೆ ಪ್ರೀತಿಯ ಹೆಂಡತಿಯಾಗಿದ್ದಳು. ಈಕೆಯು ದೇವರಿಂದ ಆತ್ಮಿಕ ವರಗಳನ್ನು ಪಡೆದುಕೊಂಡಿದ್ದಳು. ಜ್ಞಾನ ಹಾಗೂ ದೇವರ ಕೃಪೆಯಿಂದ ತನ್ನ ದಾಂಪತ್ಯವು ತುಂಬಿದೆ ಎಂದು ಬಲವಾಗಿ ನಂಬಿದ್ದಳು. ಇಂಗ್ಲೆಂಡ್ ಸಭೆಯ ಉಜ್ಜೀವನಕರವಾದನಾದ ಅಥವಾ ಸುವಾರ್ಥಿಕನಾದ ಜಾನ್ ವೆಸ್ಲಿಯು ಈತನ ತಾಯಿಯಾಗಿದ್ದಳು. ಸುಸನ್ನಾ ತಾಯಿಯ ಪ್ರಾರ್ಥನೆಯ ವಿರಳಾಗಿದ್ದಳು. ಈಕೆಯು ತನ್ನ ಮಕ್ಕಳನ್ನು ದೈವತ್ವದ ಭಯದಲ್ಲಿ, ಧಾರ್ಮಿಕತೆಯಲ್ಲಿ, ಪ್ರಾರ್ಥನೆ ಪೂರ್ವಕದಲ್ಲಿ, ಉದಾರತೆಯಲ್ಲಿ ಮತ್ತು ದೈವತ್ವದ ಶಿಸ್ತಿನಲ್ಲಿ ಬೆಳೆಸಿದಳು. ಮಕ್ಕಳನ್ನು ಕೋಲಿನಿಂದ ಶಿಸ್ತುಪಡಿಸದೆ ಹೋದರೆ ಅವರನ್ನು ಸರಿಪಡಿಸಲು ಕಷ್ಟ ಎಂಬುದನ್ನು ಅರಿತವಳಾಗಿದ್ದಳು. ಪ್ರತಿ ವಾರ ಒಂದು ತಾಸು ಒಂದು ಮಗುವಿನೊಂದಿಗೆ ಸಮಯ ಕಳೆಯಬೇಕೆಂದು ಒಂದು ನಿಯಮವನ್ನು ಮಾಡಿಕೊಂಡಿದ್ದಳು. ಈಕೆಯು ಮಾಡಿಕೊಂಡಿದ್ದಳು. ಆಕೆಯು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಆತ್ಮಿಕ ಜ್ಞಾನವನ್ನು ಹಾಗೂ ಸತ್ಯವೇದ ಜ್ಞಾನ, ಕ್ರಿಸ್ತಿಯ ಆದಿಯ ಶಿಸ್ತನ್ನು ಮಕ್ಕಳಿಗೆ ಕೊಟ್ಟಳು. ಒಂದು ಸಾರಿ ಆಕೆಯ ಗಂಡನು ಸೆರೆಮರಿರತಕ್ಕಂಥ ಜನರಿಗೆ ಸುವಾರ್ತನ ಸಾರೋದಕ್ಕೆ ಹೋಗಿರುವಾಗ ನೆರೆಯವರು ಆಕೆಗೆ ತೊಂದರೆಯನ್ನು ಕೊಟ್ಟು ಅವರ ತೋಟವನ್ನು ನಾಶ ಮಾಡಿದರು, ಅವರ ಸಾಕು ಪ್ರಾಣಿಗಳಿಗೆ ತೊಂದರೆ ಕೊಟ್ಟರು. ಈ ಕಾರಣದಿಂದ ಸುಸನ್ನರ ಮಕ್ಕಳು ಬೇಸರ ಹಾಗೂ ಬಲೀನರಾದರು. ನಿರಂತರವಾಗಿ ನೆರೆಯವರು ತೊಂದರೆ ಕೊಡೋದ್ರಿಂದ ಅವರು ತಾಳಿಕೊಂಡರು. ಆದರೆ ಸುಸನ್ನಾ ನಂಬಿಕೆಯಲ್ಲಿ ಬಿದ್ದು ಹೋಗಲಿಲ್ಲ ಆಕೆಯು ತನ್ನ ಮೊಣಕಾಲಿನ ಮೇಲೆ ದೃಢವಾಗಿ ನಿಂತು ಆಸಕ್ತಿಯಿಂದ ಪ್ರಾರ್ಥಿಸಿದಳು. ಯಾವಾಗ ಅವರ ಮನೆಯು ಪುಂಡರಿಂದ ಬೆಂಕೆತ್ತಿದಾಗ ಸುಸನ್ನಾ ಪ್ರಾರ್ಥನೆಯು ಆಕೆಯ ಮಕ್ಕಳನ್ನು ಸಂರಕ್ಷಿಸಿತು. ಅವರ ತಾಯಿಯ ಪ್ರಾರ್ಥನೆ ಕಾರಣದಿಂದ ಸುವಾರ್ಥಿಕರಾದ ಉಜ್ಜುನಕರದಂಥ ಜಾನ್ ವೆಸ್ಲಿ ಹಾಗೂ ಚಾರ್ಲ್ಸ್ ವೆಸ್ಲಿ ಇವರು ದೊಡ್ಡ ಮಿಷನರಿಗಳಾಗಿ ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡರು. ಸುಸನ್ನಾ ತಾಯಿಯ ಪ್ರಾರ್ಥನೆ ಕಾರಣದಿಂದ ಸುವಾರ್ಥಿಕರಾದ ಮತ್ತು ಉಜ್ಜುನಕರದಂಥ ಜಾನ್ ವೆಸ್ಲಿ ಹಾಗೂ ಚಾರ್ಲ್ಸ್ ವೆಸ್ಲಿ ಇವರು ದೊಡ್ಡ ಮಿಷನರಿಗಳಾಗಿ ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಂಡರು. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಇವರು ಆರಂಭದಲ್ಲಿ ಪ್ರತಿ ವಾರ ಒಂದು ಗುಂಪಾಗಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದರು. ಈ ಒಂದು ಪ್ರಾರ್ಥನೆ ಫಲವಾಗಿ ಜಾನ್ ವೆಸ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ಆತನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ಮೆಥಡಿಸ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಪ್ರಿಯರೇ, ಕ್ರಿಸ್ತಲನ್ನ ಪ್ರಿಯರೇ, ಸ್ತ್ರೀಯರಾದಂಥ ನೀವುಗಳು, ನೀವು ಎಲ್ಲಿದ್ದೀರಿ, ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ? ದೇವರ ಭಯವನ್ನು ಕಲಿಸ್ತಾ ಇದ್ದೇವಾ? ದೇವರ ಪ್ರೀತಿಯನ್ನು ಕಲಿಸ್ತಾ ಇದ್ದೇವೆ? ಅದನ್ನು ನಾವು ಆಲೋಚನೆ ಮಾಡ್ತಕ್ಕಂಥ ಒಂದು ಸಮಯ ಇದೇ ಆಗಿದೆ. ಪ್ರಿಯರೇ, ಓ ನಾನೊಬ್ಬ ಸ್ತ್ರೀ ಆಗಿದ್ದೇನೆ, ನಾನು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಪ್ರಶ್ನೆ ಮಾಡ್ತಿರ್ಬೋದು. ನೋಡಿ, ಈ ಸುಸನ್ನಾ ತಾಯಿಗೆ ಈಗೀಗ 19 ಮಕ್ಕಳಿದ್ದರು.
ಈ 19 ಮಕ್ಕಳನ್ನು ಯಾವ ರೀತಿಯಾಗಿ ಆಕೆ ಸಾಕಿ ಸಲಿದಳು, ಆಕೆ ಏನು ಮಾಡಿದ್ಲು? ಪ್ರಾರ್ಥನೆ ಮಾಡಿ ದೇವರ ಕೈಗೆ ಆ ಮಕ್ಕಳನ್ನು ಒಪ್ಪಿಸ್ತಕ್ಕಾಗಿ ಆ ಎರಡು ಮಕ್ಕಳು ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಇವರ ಮೂಲಕವಾಗಿ ಅನೇಕ ಜನರು ಯೇಸುಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಕ್ರಿಸ್ತನ ನನ್ನ ಪ್ರಿಯರೇ, ಈ ಒಂದು ಸಮಯದಲ್ಲಿ ಮಿಷನರಿಯ ಜೀವನದ ಮೂಲಕವಾಗಿ ಈ ಒಂದು ಸುಸನ್ನ ತಾಯಿಯ ಮೂಲಕವಾಗಿ ನಾನು ನೀನು ತಿಳ್ಕೊಳ್ತಕ್ಕಂಥ ವಿಷಯ ಇಷ್ಟೇ ಅಂತಂದರೆ, ನಾವು ಪ್ರಾರ್ಥನೆಯಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕು. ಸಮಸ್ಯೆಗಳು ಬಂದಾಗ, ಶೋಧನೆಗಳು ಬಂದಾಗ ನಾವು ಮೊಣಕಾಲ ನಿಂತು ನಾವು ದೇವರಿಂದ ಪವಿತ್ರಾತ್ಮನಿಂದ ಉತ್ತರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡೋಣ. ನನ್ನ ಪ್ರಾರ್ಥನೆಯ ಜೀವಿತದ ಮೂಲಕ ಕೆಟ್ಟ ಮಾರ್ಗದಲ್ಲಿರುವ ಜನರು ನನ್ನನ್ನು ಸ್ವೀಕಾರ ಮಾಡುವ ಕೃಪೆ ನನಗೆ ಕೊಡು ಕರ್ತನೆ. ನನ್ನ ಪ್ರಾರ್ಥನೆಯ ಜೀವಿತದ ಮೂಲಕ ಕೆಟ್ಟ ಮಾರ್ಗದಲ್ಲಿರ್ತಕ್ಕಂಥ ಜನರು ನಿನ್ನನ್ನು ಸ್ವೀಕಾರ ಮಾಡುವ ಕೃಪೆ ನನಗೆ ಕೊಡು ಕರ್ತನೆ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.